ಕುಂದಾಪುರ ಜಿಲ್ಲೆಯ ಹಲವೆಡೆ ಡಿಸೆಂಬರ್ 22ರಂದು ಭೂಕಂಪನದ ಅನುಭವವಾಗಿದೆ. ಬೆಳಗ್ಗೆ 7:10ರ ಸುಮಾರಿಗೆ ಭಾರಿ ಸ್ಫೋಟದ ಸತ್ತು ಕೇಳಿ ಬಂದಿತು. ಜನ ಆತಂಕಕ್ಕೆ ಒಳಗಾದರು. ಬೆಂಗಳೂರು ಉತ್ತರ ಈಶಾನ್ಯ ಭಾಗದಲ್ಲಿ ರಿಕ್ಟರ್ ಮಾಪಕದಲ್ಲಿ 3.3 ತೀವ್ರತೆಯ ಭೂಕಂಪ ಸಂಭವಿಸಿದೆ ಎಂದು ರಾಷ್ಟ್ರೀಯ ಭೂಕಂಪಶಾಸ್ತ್ರ ಕೇಂದ್ರ ತಿಳಿಸಿದೆ. ಡಿಸೆಂಬರ್ 12ರಂದು ಸಹ ಬೆಳಗ್ಗೆ 7:09ರ ವೇಳೆಗೆ 3.1 ತೀವ್ರತೆಯಲ್ಲಿ ಭೂಕಂಪನ ಸಂಭವಿಸಿತ್ತು ಎಂದು ಎನ್ಸಿಎಸ್ ಟ್ವೀಟ್ ಮಾಡಿದೆ. ಶಬ್ದ ಬಂದ್ಬಿಡ್ತು, ಶಬ್ದ ಬಂದ್ಬಿಟ್ಟು ಒಂಥರ ಶೇಕ್ ಆಗೋಯ್ತು, ಮನೆ ಎಲ್ಲ ಶೇಕ್ ಆಗೋಯ್ತು, ಇರಕ್ ಆಗಿಲ್ಲ, ಭಯ ಆಗೋಯ್ತು. ಕಾಫಿ ಕುಡಿತಾ ಇದ್ರೆ ಕಾಫಿ ಲೋಟ ಎಲ್ಲ ಹಾಕ್ಬಿಟ್ಟು ಆಚೆ ಗೋಡೋಗ್ಬಿಟ್ಟು ನಾನು. ತಿರ್ಗಿ ಇನ್ನೊಂದ್ಸಲ ಅಲ್ಲೇ ರೇಖೆ ಮನೆ ಅಲ್ಲಿ ಕೂತ್ಕೊಂಡಿದ್ನೆ, ರೇಖೆಗಳೆಲ್ಲ ಅದ್ರದಾಗ ಆಗೋಯ್ತು. ತಿರ್ಗಿ ಆವಾಗ ಆಚೆ ಗೋಡೋದ್ನೆ. ಮೂರನೇ ಸಲ ಆಯ್ತು ಸರ್, ತಿರುಗಿ ಬರೋಣ ಅಂದ್ರೆ ಮನೆಗೆ ಬಂದಿದ ತಕ್ಷಣ ಆಗೋಯ್ತು, ತಿರ್ಗಿ ಓಡೋಗ್ಬಿಟ್ನೆ ಸರ್. ಅದು ಏನ್ ಮನೇಲಿ ಒಂಥರ ಶಾಕ್ ಆಗೋಯ್ತು, ಅಲ್ಲಾಡ್ಬಿಡ್ದಂಗೆ ಆಗೋಯ್ತು. ಸೌಂಡ್ ನಿಂತ ಮೇಲೆ ಭೂಮಿ ಮೇಲೆ ಕೆದ್ದಾಡ್ದಂಗೆ ಆಯ್ತು. ಏನಿದೆ ಇಲ್ಲೋ ಇಲ್ಲಿ ಕ್ವಾರಿ ಹತ್ರ ಏಟ್ಲೇನೋ ಇಕ್ಬಿಟ್ಟವ್ರಲ್ಲಪ್ಪ ಇಷ್ಟೊತ್ತಿನಾಗೆ, ಇದು ಸಾಹೇಬ್ರಿಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ನಾವು ತೊಳೆದಲ್ಲ ಅನ್ಕೊಂಡ್ವಿ. ಇದ್ದಕ್ಕಿದ್ದಾಗ ಮೂರು ಸಾರಿ ಹಂಗಾಗೋಯ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಡಿಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಭೋಗೇನಹಳ್ಳಿ, ಭೋಗಪರ್ತಿ, ಹೊಸಹಳ್ಳಿ, ದೊಡ್ಡಹಳ್ಳಿ ಮುಂತಾದ ಕಡೆ ಎರಡು ಬಾರಿ ಲಘು ಭೂಕಂಪನ ಉಂಟಾಗಿದೆ ಎಂದು ವರದಿಯಾಗಿದೆ. ಭೂಕಂಪನದಿಂದ ಯಾವುದೇ ಹಾನಿಯಾದ ಬಗ್ಗೆ ಇನ್ನೂ ವರದಿಯಾಗಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ಲು ಹೋಬಳಿಯಲ್ಲಿ ಮಂಡಿಕಲ್ಲು ಎಪಿಕ್ ಸೆಂಟರ್ ಆಗಿ ಒಂದು ಮೈನರ್ ಅಪ್ಸ್ ಆಗಬೇಕಾಗಿದೆ ಅಂದ್ಬಿಟ್ಟು ಒಂದು ನಮಗೆ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಂಟರಿಂದನೂ ಬಂದಿದೆ. ಅದು ರಿಜಿಸ್ಟರ್ ಸ್ಕೇಲಲ್ಲಿ 2.82 ಇದೆ, ವಿಚ್ ಈಸ್ ವೆರಿ ವಿಚ್ ಈಸ್ ಕ್ಲಾಸಿಫೈಡ್ ಆಸ್ ಅ ಮೈನರ್ ಒಂದು ಕ್ವೇಕ್ ಅಷ್ಟೇ. ಅದು ಮೈನರ್ ಆರ್ ಮೈಕ್ರೋ ಕ್ವೇಕ್ ಅಂತ, ಮೈಲ್ಡು ಅಲ್ಲ, ಮೈನರ್. ಮನೆಗಳೆಲ್ಲ ಕ್ರ್ಯಾಕ್ ಬಿಟ್ಟಿದೆ ಅಂದ್ಬಿಟ್ಟು ಸುಮಾರು ಒಂದು 7-8 ಮನೆ ತೋರಿಸಿದ್ದಾರೆ ಲೋಕಲ್ಸು. ಎಲ್ಲ ಮನೆಗಳು ಆಲ್ಮೋಸ್ಟ್ ಇದೇ ಥರ ಆಗಿದೆ ಅಂತ. ಮಂಡಿಕಲ್ ಗ್ರಾಮ ಪಂಚಾಯಿತಿ ಮೊದಲ ಭೂಕಂಪನದ ಕೇಂದ್ರ ಬಿಂದುವಾಗಿದೆ. ಕರ್ನಾಟಕದ ರಾಜ್ಯ ನೈಸರ್ಗಿಕ ವಿಪತ್ತು ನಿಗಾ ಕೇಂದ್ರ ಬಿಡುಗಡೆ ಮಾಡಿರುವ ವರದಿ ಪ್ರಕಾರ 2.9 ತೀವ್ರತೆಯಲ್ಲಿ ಭೂಮಿ ಕಂಪಿಸಿದೆ. ಇದು ಗರಿಷ್ಠ 10-15 ಕಿಲೋಮೀಟರ್ ದೂರದವರೆಗೂ ಕಂಪನದ ಅನುಭವ ಉಂಟು ಮಾಡುತ್ತೆ. ಈ ಮಾದರಿಯ ಭೂಕಂಪನದಿಂದ ಲಘು ಪ್ರಮಾಣದಲ್ಲಿ ಭೂಮಿ ಕಂಪಿಸಿದ ಅನುಭವ ಆದರೂ ಸ್ಥಳೀಯ ಸಮುದಾಯಕ್ಕೆ ಯಾವುದೇ ಹಾನಿ ಮಾಡುವುದಿಲ್ಲ. ಸ್ಥಳೀಯರು ಆತಂಕ ಪಡುವ ಅಗತ್ಯವಿಲ್ಲ ಎಂದು KSNDMC ತಿಳಿಸಿದೆ.